ಸೊ ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನನ್ನ ಫ್ರೆಂಡದೊಂದು ಪಲ್ಸರ್ 160 NS ಸೇಲ್ಗಿದೆಯಂತೆ. ಸೊ ತುಂಬ ದಿವಸದಿಂದ ಹೇಳ್ತಾ ಇದ್ದ, ಅದಕ್ಕೆ ಬಾರಣ ಒಂದ್ಸಲ ಗಾಡಿ ಚೆಕ್ ಮಾಡು, ಒಂದು ವಿಡಿಯೋ ಮಾಡಿಕೊಡು ಅಂತ ಹೇಳ್ದ. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಈ ಗಾಡಿನ ತೊಗೊಬೋದು. ಈ ಗಾಡಿ ಬಗ್ಗೆ ಫುಲ್ಲು ಹೇಳ್ತೀನಿ ನಾನು, ಏನೇನು ಚೆನ್ನಾಗಿದೆ, ಕಂಡೀಷನ್ ಆಗಿದೆಯಾ ಇಲ್ಲ ಏನೋ ಪ್ರಾಬ್ಲಮ್ ಇದೆಯಾ ಅಂತೆಲ್ಲ ಫುಲ್ ಡೀಟೇಲ್ ಕೊಡ್ತೀನಿ ನಾನು. ಮತ್ತು ಇವ್ರ ನಂಬರು ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೋ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೋ ಹಾಕಿರ್ತೀನಿ. ಸೊ ಬನ್ನಿ ಗಾಡಿನ ಒಂಚೂರು ಚೆಕ್ ಮಾಡೋಣ. KA53V1214. ಪಬ್ಜಿ ಲವರಾ ನೀನು? ಪಬ್ಜಿ ಲವರಾ? KA53EV1214. ಬಂಡೆ ನವಾಜಾ? ಓಕೆ, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗೈತೆ. ಸೊ ಇದು ಬಂದು 2018 ಮಾಡಲು, ಸಿಂಗಲ್ ಓನರು. ಇದ್ರ ಫಿಟ್ನೆಸ್ ಬಂದುಬಿಟ್ಟು 2032ವರೆಗೂ ಇದೆ. ಓಕೆ ಅವೆಲ್ಲ ಅಂದರೆ ಇದು 2017 ಮ್ಯಾನುಫ್ಯಾಕ್ಚರಿಂಗು, 2018 ರಿಜಿಸ್ಟ್ರೇಷನ್ ಆಗಿರೋದು ಇದು. ಇಲ್ಲ ಮಗ, ರಿಜಿಸ್ಟರ್ 2017 ಅಂತಾನೆ ತೋರಿಸ್ತೈತೆ. ನವೆಂಬರ್ 2017 ಮಾಡ್ಲಿ ಇದು. ಸೊ ಇದು ರೀಸೇಲ್ ವ್ಯಾಲ್ಯೂ ಚೆಕ್ ಮಾಡೋಣ. ನಲ್ವತ್ತೈದರಿಂದ 50 ವರ್ಷ ಐತೆ. ಎಕ್ಸಲೆಂಟ್ ಕಂಡೀಷನ್ ಆದರೆ 50,000. ಹಾಂ, ಇನ್ನು ಇನ್ಶೂರೆನ್ಸು ಇಲ್ಲ ಈ ಗಾಡಿಗೆ, ಮತ್ತು ಸರ್ವಿಸಿಂಗು. ಮಿರರ್ ಐತಾ? ಸೊ ಮಿರರ್ ಎಲ್ಲ ಐತಂತೆ. ಸೊ ಒಂದ್ಸಲ ಗಾಡಿನ ಓಡ್ಸ್ ನೋಡೋಣ, ಏನು ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಔಟ್ ಬರಲಾ? ಜೈ ಆಂಜನೇಯ. ಕ್ಲಚ್ ಫುಲ್ ಐತೋ? ಕ್ಲಚ್ ಫುಲ್ ಐತೆ. ಏಯ್ ಏ ಏ ಏ, ನನ್ನ ಗಾಡಿ ಹುಷಾರು. ಓ ಮೈ ಗಾಡ್, ಸಸ್ಪೆನ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕೋನ್ ಸೆಟ್ಟು ಓಕೆ. ಪಿಕಪ್ ಎಲ್ಲ ನಾಟ್ ಬ್ಯಾಡು, ಚೆನ್ನಾಗಿದೆ. ಕ್ಲಚ್ ಪ್ಲೇಟ್ ಎಲ್ಲ ಓಕೆ. ಹಾರ್ನ್ ಬರ್ತಿಲ್ಲ. ರೇರ್ ಬ್ರೇಕ್ ಶೂ ಹೋಗಿದೆ.
ಫುಲ್ಲು ಹಿಡಿದ್ರೆ ಹಿಡಿತಾನೆ ಇಲ್ಲ ಗಾಡಿ. ಏ ಸೊ ಅವ್ನು ತುಂಬ ದಿನದಿಂದ ಕೇಳ್ತಾ ಇದ್ದ ಅಣ್ಣ ನನ್ನ ಗಾಡಿ ಒಂದು ಸೇಲ್ ಮಾಡಬೇಕು ಸೇಲ್ ಮಾಡಬೇಕು ಅಂತ. ಸೊ ಸುಮಾರು ಜನ ಕಮೆಂಟಲ್ಲಿ ಅಣ್ಣ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ದೊಂದು ವಿಡಿಯೋ ಮಾಡಿ ಅಂತ ಇದ್ರಲ್ಲ. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ, ಅವನು ಅರ್ಜೆಂಟಲ್ಲಿದ್ದಾನೆ ಯಾಕೆಂದರೆ ಅವನು ಈಗ ರೀಸೆಂಟಾಗಿ ಒಂದು RX ತೊಗೊಂಡಿದ್ದಾನೆ. ಸೊ ಎರಡು ಗಾಡಿ ಆಗಿರೋದ್ರಿಂದ ಅವ್ನು ಮೇಂಟೆನೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ. ಸೊ ಹಾಗಾಗಿ ಈ ಗಾಡಿನ ಸೇಲ್ ಮಾಡ್ತಾ ಇದ್ದಾನೆ. ಇನ್ನೇನು ಗಾಡೀಲಿ ಏನು ಬಿಟ್ಟರೆ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಯಾಕೆಂದರೆ ಈ ಗಾಡಿ ಬಂದು ಅಂಗಡಿಲೇ ನಿಲ್ಸೋಗ್ತಾನೆ ಅವನು. ಅವನದು ಆಕ್ಸೆಸರೀಸ್ ಅಂಗಡಿ ಇದೆ. ಇವಾಗ ನೀವು ನೋಡಿದ್ರಲ್ಲ ಹೆಲ್ಮೆಟ್ಟು, ಆಕ್ಸೆಸರೀಸು, ಸ್ಟಿಕ್ಕರಿಂಗ್ ಕಟ್ಟಿಂಗು, ಸೊ ಸ್ಟಿಕ್ಕರ್ ಕಟ್ಟಿಂಗು ಆ ಥರದ ಅಂಗಡಿ ಇರೋದು ಅವನು. ಸೊ ಒಂದು ಸರ್ವಿಸ್ ಬೇಕೇ ಬೇಕು. ಇವಾಗ ಇದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಒಂದು 50,000 ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 50,000 ಇದೆ ಅಂತ ಅಂದ್ಕೊಳ್ಳಿ. ಇವಾಗ ನಾವು ಹೆಂಗೆ ಬೆಡ್ಡಿಂಗ್ ಮಾಡೋದು ಅಂದರೆ, ಇವಾಗ ಗಾಡಿದು ಕಾಸ್ಟ್ ಕಟ್ ಮಾಡಿ ಏನೇನು ಪ್ರಾಬ್ಲಮ್ ಇದೆ. ಒಂದು ಮ್ಯಾಕ್ಸಿಮಮ್ ಇವಾಗ ಈ ಗಾಡಿಗೆ ಒಂದು 5,000 ಆಗ್ಬೋದು. ಸೊ 5,000 ಪ್ಲಸ್ ಒಂದು 2,000 ಅದ್ರ ಮೇಲೆ ಒಂದು 10,000 ಇಟ್ಕೊಳ್ಳಿ. ಸೊ ಒಂದು 5,000 ಖರ್ಚು ಬರುತ್ತೆ. ಸೊ ಈ ಗಾಡಿನ ಎಷ್ಟು ಕೇಳ್ಬೋದು ಯಾಕೆಂದರೆ ಮಾರ್ಕೆಟ್ ವ್ಯಾಲ್ಯೂ 50,000 ಇದೆ. ನಾವೊಂದು ಅದ್ರ ಮೇಲೆ ಇನ್ನೊಂದು 10,000 ಇಟ್ಕೊಳ್ಳೋಣ. 60,000 60,000 ನಮ್ಮ ನೇಮ್ ಟ್ರಾನ್ಸ್ಫರು ಮತ್ತು ಗಾಡಿದು ಸರ್ವಿಸ್ಸು ಮಾಡಿಸ್ಬೇಕಲ್ಲ. ಸೊ ಅದನ್ನು ಕಟ್ ಮಾಡಿ 5,000. ನೇಮ್ ಟ್ರಾನ್ಸ್ಫರ್ದು ಒಂದು 2-3,000 ಆಗುತ್ತೆ ಅಂತ ಅಂದ್ಕೊಳ್ಳಿ. ಇನ್ನು ಸಣ್ಣ ಪುಟ್ಟ ಖರ್ಚು ಇನ್ನೊಂದು 1,000. ಸೊ ನನ್ನ ಪ್ರಕಾರ ಈ ಗಾಡಿ ಬಂದ್ಬಿಟ್ಟು ಒಂದು 50,000 ತೊಗೊಬೋದು. 48 ಒಂದು 50,000. ಬಟ್ ಜಾಸ್ತಿನೂ ಕಮ್ಮಿನೂ ಬರ್ಗೇನ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಕಂಡೀಷನಾಗೇ ಇಟ್ಟಿದ್ದಾನೆ ಗಾಡಿ, ವಾಶ್ ಮಾಡಿಲ್ಲ ಅಷ್ಟೇ. ಇನ್ನು ಅದೆಲ್ಲ ಬಿಟ್ಟರೆ ಗಾಡಿ ಚೆನ್ನಾಗೇ ಇದೆ ಯಾಕೆಂದರೆ ಈ ಗಾಡಿ ಬಂದ್ಬಿಟ್ಟು ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ. ನಿಮಗೆ NS ಇಂಜಿನ್ ಬರೋಲ್ಲ ಈ ಗಾಡಿಗೆ. ಅಂದರೆ ಈ ಗಾಡಿಗೆ ಸಾರಿ ಈ ಇಂಜಿನ್ಗೆ ಕಿಕ್ಕರ್ ಬರುತ್ತೆ ನಿಮಗೆ. ಸೇಮ್ ಡಿಸ್ಕವರು ಆ ಥರ. ಸೊ ಸೇಮ್ ಡಿಸ್ಕವರ್ ಇಂಜಿನ್ ಇದೆಯಲ್ಲ, ಸೇಮ್ ಅದೇನೇ ಬರೋದು. ಅದನ್ನು ಟ್ಯೂನಿಂಗ್ ಮಾಡಿಬಿಟ್ಟು ಸ್ವಲ್ಪ ಪಿಕಪ್ನ ಜಾಸ್ತಿ ಮಾಡಿಬಿಟ್ಟು ಹಾಕಿರೋವಂಥ ಇಂಜಿನ್ ಈ ಗಾಡಿಗೆ. ಸೊ ನೋ ಪ್ರಾಬ್ಲಮ್. ಪಿಕಪ್ ಮಾತ್ರ ಸಖತ್ತಾಗಿದೆ. ಇದೇನಾದ್ರು 200 ಆಗಿದ್ದಿದ್ರೆ ನಾನೇ ಬಿಡ್ತಾ ಇರಲಿಲ್ಲ, ನಾನೇ ತೊಗೊಂಬಿಡ್ತಾ ಇದ್ದೆ ಆ ಗಾಡಿ ಜೊತೆ ಇನ್ನೊಂದು ಗಾಡಿ ಇರಲಿ ಅಂದ್ಬಿಟ್ಟು. ಸೊ 200 ಸಖತ್ ಡಿಮ್ಯಾಂಡ್ ಇದೆ. ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ ಗಾಡಿ. ಎಲ್ಲ ಕಾಂಜಿ ಪಿಂಜಿ ಗಾಡಿಗಳು ಸಿಗ್ತವೆ, ಎಲ್ಲ ಉಜ್ಜಿ ಬಿಸಾಕಿರ್ತಾರೆ. ಆ ಥರ ಗಾಡಿಗಳು ಸಿಗುತ್ತೆ. ಸೊ ಆ ಗಾಡಿ ತೊಗೊಂಡು ನಾವೇನು ಮಾಡೋಣ. ಫೈನಲ್ ಆದರೆ ಎಷ್ಟು ಕೊಡ್ತೀಯ? ನಾನು ಹೇಳೋದಲ್ಲ, ಇದು ನಿನ್ನ ಗಾಡಿನಪ್ಪ, ನನ್ನ ಗಾಡಿ ಅಲ್ಲ. ಹೇಳು ನಿನ್ನ ಮನಸ್ಸಲ್ಲಿ ಏನಾಯ್ತು ಆ ಪ್ರೈಸ್ ಹೇಳು. 70 ಲೋ 70 ಯಾರು ಕೊಡಲ್ಲ ಕಣ. 70 ಇನ್ನೊಂದು 10 ಆಗಿದ್ರೆ ಇನ್ನೆಸ್ 200 ಬರುತ್ತೋ. ಮಾರ್ಕೆಟ್ ವ್ಯಾಲ್ಯೂ ಹೇಳ್ಬಿಡ್ತೀನಿ ನೋಡು, ಫ್ರ್ಯಾಂಕ್ ಆಗಿ ಹೇಳ್ತೀನಿ ನಾನು. ಮುಚ್ಚು ಮರ ಇಲ್ಲ, ಇಲ್ಲ ಆನಲ್ಲ ಐತೆ. 50,000 ಐತೆ ಮಗ. ಅದ್ರ ಮೇಲೆ ಇನ್ನೊಂದು 10,000 ಅನ್ಕೋ, ಒಂದು 60,000. ಗಾಡಿದು ಸರ್ವಿಸ್ ಒಂದು 5,000 ಅಂತ ಇಟ್ಕೋ. ಫೈನಲ್ ಒಂದು 55-53 ಆ ರೇಂಜಲ್ಲಿ ಆಗುತ್ತೆ. ಯಾಕಂದರೆ ಇವಾಗ ಈ ವಿಡಿಯೋ ನೋಡ್ತಾ ಇರೋರು ಇವಾಗ ಕೆಳಗಡೆ ನೀನು ನಂಬರ್ ಹಾಕಿರ್ತೀನಿ, ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಡೈರೆಕ್ಟಾಗಿ ಕರೆಸ್ಕೊಂಡು ಮಾತಾಡು, ಸರಿನಾ? ಯಾಕಂದರೆ ಇನ್ಶೂರೆನ್ಸು ಇಲ್ಲ, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗೈತೆ. ಮತ್ತೆ
ಬಿಟ್ರೆ ನಾನು ಹೇಳ್ತೀನಿ, ನಾ ಗಾಡಿನ ಓಡಿಸಿಲ್ಲ, ನಾನು ಒಬ್ಬನೇ ಓಡಿಸ್ತಾ ಇದ್ದೀನಿ. ನಂದೇ ನೀನು ಒಬ್ಬ ಆದ್ರೂ ಓಡಿಸೋ, 100 ಜನ ಆದ್ರೂ ಓಡಿಸೋ, ಲಾಸ್ಟ್ ಎಂಡ್ ಆಫ್ ದಿ ಡೇ ಏನು ಬರೋದು? ಎಷ್ಟು ಯಾವ ಇಯರ್ಸ್, ಎಷ್ಟು ವರ್ಷ ಆಗಿದೆ ಗಾಡಿಗೆ, ಎಷ್ಟು ಓಡಿದೆ ಗಾಡಿಗೆ, ಕಂಡೀಷನ್ ಹೆಂಗಿದೆ? ಸೊ ನೋಡಿದ್ರಲ್ಲ, ಇವ್ರದ್ದಿದೆ ಅಂಗಡಿ ಎ ಟು ಝೆಡ್ ಹೆಲ್ಮೆಟ್ ಪ್ಲಾಜಾ ಅಂತ. ಸೊ ಇಲ್ಲಿ ಬಂದರೆ ಈ ಗಾಡಿ ಓಡಿಸೋಕ್ಕೂ ಸಿಗುತ್ತೆ, ಅಷ್ಟೊತ್ತಿಗೆ ವಾಶ್ ಎಲ್ಲ ಮಾಡಿಸಿಟ್ಟಿರೋ, ಬರೋರು ಬಂದು ಚೆಕ್ ಮಾಡಿಬಿಟ್ಟು ಬೇಕಂದ್ರೆ ತೊಗೊಬೋದು. ನಿಲ್ಲುತ್ತಾ? ನಮಗೊಂದು ಹೆಲ್ಮೆಟ್ ಫ್ರೀ ಕೊಡು, ನಾನು ಹೆಲ್ಮೆಟ್ ಚೇಂಜ್ ಮಾಡಬೇಕು. ಯಾವ್ಯಾವ ಹೆಲ್ಮೆಟ್ ಐತೆ? ಐತಣ್ಣ, ನಿಮಗೆ ಸ್ಟಡ್ಸ್ ಐತೆ, ಸ್ಟೀಲ್ ಬೋರ್ಡ್ ಐತೆ, ವೇಗ ಐತೆ. ಹಾಂ, ಬೋರ್ಡ್ ಬೇಕಂದ್ರೆ ಎಮ್ ಟಿ ದಿ ಎಲ್ಲ ಇಷ್ಟು ಆಕ್ಸರು. ಹಾಂ, ಇಲ್ಲ ಎಸ್ ಎಮ್ ಕೆ ಬೇಕಂದ್ರೆ ಎಸ್ ಎಮ್ ಕೆ. ಹಾಂ, ಒಂದು ಇನ್ನೊಂದು ಬ್ರ್ಯಾಂಚ್ ಐತೆ, ಅಲ್ಲಿಂದ ಒಂದು ತರಿಸ್ಕೊಡ್ತೀನಿ. ಯಾವ್ದು ಬೇಕಂದ್ರೆ ಹೆಲ್ಮೆಟ್ ಸಿಗುತ್ತೆ, ಎ ಟು ಝೆಡ್ ಹೆಲ್ಮೆಟ್. ಬೆಲೆ ಆಕ್ಸೆಸರೀಸು ಸಿಗುತ್ತೆ? ಆಕ್ಸೆಸರೀಸ್ ಇಲ್ಲ, ನಮ್ಮ ಹತ್ರ ಮೊಬೈಲ್ ಹೋಲ್ಡ್ರು, ನಂಬರ್ ಪ್ಲೇಟ್ ಬೀಡಿಂಗು, ಐ ಎನ್ ಡಿ ಪ್ಲೇಟ್ಸು, ಸ್ಟಿಕ್ಕರಿಂಗು, ಆಮೇಲೆ ಈ ಸೀಟ್ ಕವರು ಎಲ್ಲ ಮಾಡ್ಕೊಡ್ತೀನಿ. ಮತ್ತೆ ಇದೇನು ಮಿಷಿನ್? ಅದು ಪ್ರೆಸ್ಸಿಂಗ್ ಮಿಷಿನ್ ಅಣ್ಣ, ಸೀಟ್ ಕವರ್ ಈ ಥರ ಡಿಸೈನ್ ಮಾಡೋದು. ಓ, ಈ ಥರ ಮಾರ್ಕ್ಗಳು ಹಾಕೋದಾ? ಈ ಥರ, ಈ ಥರ ಪ್ರೆಸ್ಸಿಂಗ್ ಮಾಡೋದು. ಹಾಂ ಹಾಂ, ಡಿಸೈನ್ ಇದೆ. ಸರಿ, ನೋಡಿದ್ರಲ್ಲ, ಸೊ ಇವ್ರ ನಂಬರ್ಗೆ ಫೋನ್ ಮಾಡಿ, ಅವೈಲಬಲ್ ಇರ್ತಾರೆ. ಇದು ಬಂದು ಕುಂದಳ್ಳಿ ಗೇಟಲ್ಲಿರೋದು ಈ ಅಡ್ರೆಸ್ಸು. ಸೊ ಗಾಡಿ ನೀವು ಬಂದು ಇಲ್ಲಿ ಟ್ರಯಲ್ ನೋಡ್ಬಿಟ್ಟು ಇವ್ರ ಹತ್ರ ಬಂದು ಮಾತಾಡಿ, ಏನೇ ಬೇಕಂದ್ರೂ ಇವ್ರಿಗೆ ಕಾಲ್ ಮಾಡಿ. ನಾನು ಒಂದೊಂದು ಟೈಮು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಇವ್ರು ರೆಸ್ಪಾಂಡ್ ಮಾಡ್ತಾರೆ. ಇನ್ನೇನೋ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಇವ್ರ ಹೆಸರು ಹುಸೇನ್ ಬಾಷಾನಾ? ಬಾಷಾ, ಬಾಷಾ ಬಾಯಿ. ಸೊ ಬಾಷಾ ಬಾಯಿ ಅವ್ರ ನಂಬರ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆನಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.